ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆನ್ ಎಡಿಟರ್ ಕ್ರಿಯೇಷನ್. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಈ ಥರ ಡೈಲಾಗ್ ವೀಡಿಯೋ ಸ್ಟೇಟಸ್ನ ಎಡಿಟ್ ಮಾಡೋದು. ಫ್ರೆಂಡ್ಸ್, ವೀಡಿಯೋ ಪೂರ್ತಿ ನೋಡಿ. ಫ್ರೆಂಡ್ಸ್, ವೀಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೂ ಯಾರು ಹೊಸವ್ರು ಬಂದಿದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಬೆಲ್ಲೈಕನ್ ಆನ್ ಮಾಡಿ, ಯಾಕಂದ್ರೆ ಇದೇ ಥರ ಎಡಿಟಿಂಗ್ ವೀಡಿಯೋ ತರ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕು ಫ್ರೆಂಡ್ಸ್. ಅದಾದಮೇಲೆ ಪ್ಲಸ್ ಪಕ್ಕ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನೋಡ್ಬೋದು ಬೀಟ್ ಮಾರ್ಕು, ಶೇಕ್ ಎಫೆಕ್ಟು, ಫುಲ್ ವೀಡಿಯೋ ಎಡಿಟ್ ಮಾಡಿರೋ ಫುಲ್ ವೀಡಿಯೋ ಒಂದು ಸಪ್ರೇಟಾಗಿ ಲಿಂಕ್ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಕ್ಲಿಕ್ ಮಾಡಿ ಆ್ಯಡ್ ಮಾಡಿ. ಆಮೇಲೆ ನೀವು ಜಾಸ್ತಿ ಕಮೆಂಟ್ ಮಾಡ್ತಿದ್ದೀರಾ ಟೆಲಿಗ್ರಾಮ್ ಗ್ರೂಪಲ್ಲಿ, ಅಲೈಟ್ಮೋಷನ್ ಕಳಿಸಿ ಬಿಟ್ಟಿರೋದು ವಾಟರ್ ಮಾರ್ಕು ಅಂತ ನಿಮ್ಮ ಥರದ್ದು. ಇದು ನಾನು ಪರ್ಚೇಸ್ ಮಾಡಿದ್ದೀನಿ ಫ್ರೆಂಡ್ಸ್, ಇದು ದುಡ್ಡು ಕೊಟ್ಟು 1 ವರ್ಷ ಫ್ರೀಯಾಗಿ ತಗೊಂಡಿದ್ದೀನಿ. ನಿಮಗೆ ಆ ಥರ ಬೇಡ ಅಂದರೆ ಲಿಂಕು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಆ್ಯಪ್, ಅದು ಒಂದ್ಸರಿ ತೋರಿಸ್ತೀನಿ. ಇಲ್ಲಿ ಇಲ್ಲಿ ಟೆಲಿಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಅದಾದಮೇಲೆ ಸರ್ಚಿಗೆ ಹೋಗ್ತೀನಿ, ಇಲ್ಲಿ ಅಯಾನ್ ಎಡಿಟರ್ ಕ್ರಿಯೇಷನ್ ಅಂತ ಸರ್ಚ್ ಮಾಡ್ತೀನಿ. ಸೇಮ್ ಲೋಗೋ, ಯೂಟ್ಯೂಬ್ ಲೋಗೋ, ಲಿಂಕ್ ಏನಾದ್ರು ಓಪನ್ ಆಗ್ತಿಲ್ಲ ಅಂದರೆ ಇಲ್ಲಿಗೆ ಬಂದು ಈ ಥರ ಸರ್ಚ್ ಮಾಡಿ, ಸೇಮ್ ಲೋಗೋ ನಿಮ್ಗೆ ಈ ಥರ ಸಿಗುತ್ತೆ. ಇಲ್ಲಿ ಲಿಂಕ್ಸು, ಫೋಟೋ ಮತ್ತು ಎಲ್ಲ ಹಾಕಿರ್ತೀನಿ, ಮತ್ತು ಹೊಸ ಬರೋ ವಿಡಿಯೋ ಅಪ್ಡೇಟು ಇಲ್ಲೇ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸೀದಾ ಅಲ್ಲಿಗೆ ಹೋಗಿ ಆಮೇಲೆ ನೋಡ್ಬೋದು ಲಿಂಕ್ ಇಲ್ಲೇ ಹಾಕಿರ್ತೀನಿ, ವೀಡಿಯೋಸು ಇಲ್ಲೇ ಹಾಕ್ತೀನಿ. ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಿ ನೋಡಬೇಕು ಫೈಲ್ಸಿಗೆ ಹೋಗ್ಬೇಕು ನೀವು. ಇಲ್ಲಿ ನೋಡಬೇಕು ಅಲೈಟ್ ಮೋಷನ್ನು, ನುಡಿ, ಫಾಂಟ್ ಎಲ್ಲ ಇದ್ರಲ್ಲಿ ಹಾಕಿರ್ತೀನಿ ಸಪ್ರೇಟಾಗಿ. ಇಲ್ಲಿ ಬಂದು ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ವಾಪಸ್ ವೀಡಿಯೋಗೆ ಹೋಗೋಣ. ಇದಾದಮೇಲೆ ಇಲ್ಲಿ ಬೀಟ್ ಮಾರ್ಕ್ನ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನಿಮ್ಗೆ ಆಡಿಯೋ ಈ ಥರ ಬೀಟ್ ಮಾರ್ಕ್ ಸೆಟ್ ಮಾಡಿಬಿಟ್ಟಿರ್ತೀನಿ. ನೀವಿಲ್ಲಿ ಒಂದು ವೀಡಿಯೋ ಆ್ಯಡ್ ಮಾಡಬೇಕಾಗತ್ತೆ, ಈ ಬೀಟ್ ಮಾರ್ಕಿಂದ ಒಂದು ಸೆಕೆಂಡ್ ಮುಂದೆ ಬರ್ರಿ, ಪ್ಲಸ್ಸಿಗೆ ಹೋಗಿ, ಮೀಡಿಯಾಗೆ ಹೋಗಿ. ಈ ವೀಡಿಯೋ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ ವಿತೌಟ್ ಆಡಿಯೋ, ಆಡಿಯೋನ ಹಾಕಿರ್ತೀನಿ, ಮ್ಯೂಟ್ ಮಾಡ್ಕೊಳ್ಳಿ. ನೋಡೋದು ಇಲ್ಲೈತೆ, ಈ ಥರ ಆ್ಯಡ್ ಮಾಡಬೇಕು. ಇದನ್ನು ಒಂದು ಸೆಕೆಂಡು ಇಲ್ಲಿ ಕರೆಕ್ಟಾಗಿ ನೋಡ್ಕೊಬೇಕು. ಇದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಿ ಆಡಿಯೋಗೆ ಹೋಗಿ ಫುಲ್ ಮ್ಯೂಟ್ ಮಾಡಿ ಆಡಿಯೋನ. ಆಮೇಲೆ ಇಲ್ಲಿ ಮ್ಯೂಟ್ ಮಾಡಿರ್ತೀನಿ ನಾನು, ಇದು ಕಾಪಿರೈಟ್ ಡಿಸಿಷನ್ ಅಂತ ನೀವೇ ಮ್ಯೂಟ್ ಮಾಡೋಕೆ ಹೋಗಬೇಡಿ. ಅದಾದಮೇಲೆ ಇದನ್ನು ಕೆಳಗೆ ತಗೊಂಬರ್ರಿ, ಇದಾದಮೇಲೆ ಬೀಟ್ ಮಾರ್ಕಿಗೆ ಬರ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಮಧ್ಯದ ಆಪ್ಷನ್ ಇರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕಟ್ ಆಪ್ಷನ್ನು. ನೆಕ್ಸ್ಟ್ ಇಲ್ಲಿಗೆ ಬರ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಟ್ ಮಾಡಿ. ಇದೇ ಥರ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿ ಕಟ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್, ಬೀಟ್ ಮಾರ್ಕ್ ಎಲ್ಲ ಐತೆ ಅಲ್ಲಿ. ಇವಾಗ ಆಯಿತು, ಇವಾಗ ಈ ಕಟ್ ಆಗಿರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ, ನೋಡಿ ಈ ಥರ ಡಿಲೀಟ್ ಮಾಡ್ಕೊಂಬರ್ರಿ, ಕರೆಕ್ಟಾಗಿ ಈ ಥರ ಸೆಟ್ ಆಗುತ್ತೆ. ಇದಾದ್ಮೇಲೆ ನೋಡ್ಬೋದು ಆಡಿಯೋಕ್ಕಿಂತ ಒಂಚೂರು ಜಾಸ್ತಿ ಐತೆ, ಅದಕ್ಕೆ ಕರೆಕ್ಟಾಗಿ ಆಡಿಯೋ ಅಷ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಥರ್ಡ್ ಆಪ್ಷನ್ ಟ್ರಿಮ್ ಮಾಡಿ. ನೋಡ್ಬೋದು ಈ ಥರ. ಆಮೇಲೆ ಇಲ್ಲಿ ಒಂಚೂರು ಕೆಳಗಾಯಿತು, ಇದ್ರ ಮೇಲೆ ಕ್ಲಿಕ್ ಮಾಡಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಒಂಚೂರು ಮೇಲಕ್ಕೆ ತೊಗೊಂಬರ್ರಿ, ಈ ಥರ ಇದು ಮಾಡಿ ಒಂಚೂರು, ಈ ಥರ ವೀಡಿಯೋ ಒಂಚೂರು ಲಾಂಗ್ ಮಾಡಿ ಕರೆಕ್ಟಾಗಿ ಫಿಟ್ ಆಗೋ ಥರ. ನೋಡಿ ಈ ಥರ, ಈ ಥರ ಎಲ್ಲ ವೀಡಿಯೋಗೆ ಮಾಡ್ಕೊಬೋದು ನೀವು, ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಅದೇ ನಿಮಗೆ ಹೆಂಗೆ ಸೆಟ್ ಆಗೋ ಆ ಥರ ಮಾಡಿ. ಇದಾದ್ಮೇಲೆ ಮಾಡ್ಬೇಕು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಈ ಬೀಟ್ ಮಾರ್ಕಿಂದ ಒಂದು ಸೆಕೆಂಡ್ ಮುಂದೆ ಬರಬೇಕು, ಪ್ಲಸ್ಸಿಗೆ ಹೋಗ್ಬೇಕು, ಮೀಡಿಯಾಗೆ ಹೋಗಬೇಕು, ಇಲ್ಲಿ ಇಮೇಜ್ ಆ್ಯಡ್ ಮಾಡಬೇಕು. ಇವಾಗ ಫಸ್ಟ್ ಇಮೇಜ್ ಆ್ಯಡ್ ಮಾಡೋಣ, ಫಸ್ಟ್ ಇಮೇಜ್ ಇದು ಆ್ಯಡ್ ಮಾಡೋಣ, 3 ಡಾಟ್ಸ್ ಹೋಗೋಣ, ಫಿಲ್ ಟು ಕಂಪೋಸಿಷನ್ ಕೊಡೋಣ, ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಹೋಗೋಣ, ಥರ್ಡ್ ಆಪ್ಷನ್ ಟ್ರಿಮ್ಮೆ ಕ್ಲಿಕ್ ಮಾಡೋಣ, ಮತ್ತು ಈ ಬೀಟ್ ಮಾರ್ಕಿಂದ ಒಂದು ಸೆಕೆಂಡ್ ಮುಂದೆ ಬರೋಣ, ಪ್ಲಸ್ಸಿಗೆ ಹೋಗೋಣ, ಮೀಡಿಯಾಗೆ ಹೋಗೋಣ, ಸೆಕೆಂಡ್ ಇಮೇಜ್ ಆ್ಯಡ್ ಮಾಡೋಣ. ಇಲ್ಲಿ ಫಸ್ಟ್ ಇಮೇಜ್ ಆ್ಯಡ್ ಮಾಡೋಣ, ಈ ಥರ ಬರುತ್ತೆ, 3 ಡಾಟ್ಸಿಗೆ ಹೋಗೋಣ, ಫಿಲ್ ಟು ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡೋಣ, ಕರೆಕ್ಟಾಗಿ ಫಿಲ್ ಆಗಿ ನೋಡಬೇಕು, ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಹೋಗಬೇಕು, ಥರ್ಡ್ ಆಪ್ಷನ್ ಟ್ರಿಮ್ಮೆ ಕ್ಲಿಕ್ ಮಾಡಬೇಕು. ಇದೇ ಥರ ಇಲ್ಲಿ ಬೀಟ್ ಮಾರ್ಕ್ ಎಲ್ಲೆಲ್ಲೈತೆ ಆ ಬೀಟ್ ಮಾರ್ಕಿಗೆ ಬಂದು ಒಂದು ಸೆಕೆಂಡ್ ಮುಂದೆ ಬಂದು ಇಮೇಜ್ ಆ್ಯಡ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ನೋಡ್ಬೋದು ಎಲ್ಲ ಇಮೇಜ್ ಆ್ಯಡ್ ಮಾಡೋಕ್ಕಾಗೈತೆ. ಇದಾದಮೇಲೆ ಬ್ಯಾಕಿಗೆ ಬರಬೇಕು, ಇಲ್ಲಿ ಶೇಕ್ ಎಫೆಕ್ಟ್ ಇನ್ನೊಂದು ಕೊಟ್ಟಿರ್ತೀನಲ್ಲ ಅಲ್ಲಿಗೆ ಬರಬೇಕು, ಫಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು, ಎಫೆಕ್ಟ್ ಸಿಗೋಬೇಕು, 3 ಡಾಟ್ ಸಿಗೋಬೇಕು, ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕು. ಅದಾದಮೇಲೆ ಬ್ಯಾಕಿಗೆ ಬರಬೇಕು, ಮತ್ತು ಬೀಟ್ ಮಾರ್ಕಿಗೆ ಹೋಗಬೇಕು. ಇಲ್ಲಿ ನೋಡ್ಬೋದು ಇಲ್ಲಿ ಫಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಪೇಸ್ಟ್ ಮಾಡಿ ಫ್ರೆಂಡ್ಸ್, ಎಫೆಕ್ಟ್ ಇಲ್ಲಿ ಪೇಸ್ಟ್ ಆಗುತ್ತೆ. ಇದಾದಮೇಲೆ ಬ್ಯಾಕಿಗೆ ಬರೋಣ, ಮತ್ತು ಶೇಕ್ ಎಫೆಕ್ಟ್ಸಿಗೆ ಹೋಗೋಣ, ಇಲ್ಲಿ ಸೆಕೆಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ,
ಎಫೆಕ್ಟ್ಸಿಗೆ ಹೋಗ್ತೀನಿ, 3 dots ಹೋಗ್ತೀನಿ, ಇದರ ಎಫೆಕ್ಟ್ ಕಾಪಿ ಮಾಡ್ಕೊತೀನಿ, ಅದಾದ್ಮೇಲೆ ಬ್ಯಾಕಿಗೆ ಬರ್ತೀನಿ, ಮತ್ತು ಬೀಟ್ ಮಾರ್ಕಿಗೆ ಹೋಗ್ತೀನಿ, ಇಲ್ಲಿ ಎರಡನೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ, ಎಫೆಕ್ಟ್ಸಿಗೆ ಹೋಗ್ತೀನಿ, 3 dots ಹೋಗ್ತೀನಿ, ಪೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇದಾದ್ಮೇಲೆ ಬ್ಯಾಕಿಗೆ ಬರ್ತೀನಿ, ಮತ್ತು ಶೇಕ್ ಎಫೆಕ್ಟ್ಸಿಗೆ ಹೋಗ್ತೀನಿ, ಲಾಸ್ಟ್ ಇಮೇಜ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 dots ಹೋಗಿ ಕಾಪಿ ಮಾಡ್ಕೊಳ್ಳಿ ಎಫೆಕ್ಟು. ಅದಾದ್ಮೇಲೆ ಬ್ಯಾಕಿಗೆ ಬರ್ರಿ, ಮತ್ತು ಬೀಟ್ ಮಾರ್ಕಿಗೆ ಹೋಗಿ, ಇಲ್ಲಿ ಲಾಸ್ಟ್ ಇಮೇಜು ಯಾವುದೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 dots ಹೋಗಿ ಪೇಸ್ಟ್ ಮಾಡಿ ನೋಡ್ಬೋದು. ಈ ಥರ ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ, ಎಫೆಕ್ಟ್ ಎಲ್ಲ ರೆಡಿ ಆಗೈತೆ. ಕಾಪಿರೈಟ್ ಇಶ್ಯೂ ಫ್ರೆಂಡ್ಸ್, ಸೈಕ್ ಮ್ಯೂಟ್ ಮಾಡಿದ್ದೀನಿ. ಇಲ್ಲಿ ಒಂಚೂರು ಸ್ಟ್ರಕ್ ಆಗ್ಬೋದು, ಎಕ್ಸ್ಪೋರ್ಟ್ ಆದಮೇಲೆ ನೀಟಾಗಿ ಬರುತ್ತೆ. ಪ್ರಿವ್ಯೂಲ್ ನೋಡಿರ್ಬೋದು ವೀಡಿಯೋ ನೀವು. ಇದಾದಮೇಲೆ ಆಡಿಯೋನ ವಾಪಸ್ಸು ಇದು ಮಾಡೋಣ. ಇದಾದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ 720p ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀಟಾಗಿ ಬರುತ್ತೆ, ಲ್ಯಾಗ್ ಏನಾಗಲ್ಲ. ಅದಾದಮೇಲೆ ಎಕ್ಸ್ಪೋರ್ಟ್ ಕೊಡಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡೋದಕ್ಕೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.